ಕೃಷ್ಣ ಜನ್ಮಾಷ್ಟಮಿ ನಿಮಿತ್ತ ವಿಜಯಪುರ ನಗರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಗೊಲ್ಲರ ಸಮಾಜದ ವತಿಯಿಂದ ಕೃಷ್ಣ ಜಯಂತಿ ಆಚರಿಸಲಾಯಿತು. ರಥದಲ್ಲಿ ಕೃಷ್ಣನ ಭಾವಚಿತ್ರವಿಟ್ಟು ಕುದುರೆ ಕುಣಿತ, ನವಿಲು ಕುಣಿತದೊಂದಿಗೆ ವಿಜೃಂಭಣೆಯಿಂದ ಮೆರವಣಿಗೆ ಸಾಗಿತು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಸಹಯೋಗದಲ್ಲಿ ಇಂದು ಕೃಷ್ಣ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ವಿಜೃಂಭಣೆಯಿಂದ. ನಮ್ಮ ಗೊಲ್ಲರ ಸಮಾಜದ ಕೃಷ್ಣ ಜಯಂತಿಯ ಏನು ನಮ್ಮ ಗೊಲ್ಲರ ಸಮಾಜದವರು ಇದ್ದಾರೆ, ಜನರು ಸಾಕಷ್ಟು ಜನರು ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಅದಕ್ಕೇನೈತಿ ಮುಂದಿನ ಬಾರಿ ಏನೈತಿ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಜನಸಂಖ್ಯೆ ಬರ್ತೈತೆ ಅಂಥೇಳಿ ಅಂದ್ರೆ ಏನೈತಿ ನಮ್ಮ ಜನ ಇನ್ನೂ ಸಾಕಷ್ಟು ಜನ ಬಂದಿದ್ದಾರೆ. ಅದಕ್ಕೇನೈತಿ ಕೃಷ್ಣ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಜಿಲ್ಲಾಡಳಿತದಿಂದ ಎಲ್ಲ ಗೊಂಬೆ ಕುಣಿತ, ಆಮೇಲೆ ಏನಿದೆ ಡೊಳ್ಳಿನ ಪದ ಎಲ್ಲ ಇದೆ. ಅದಕ್ಕೇನೈತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡಬೇಕಾಗಿತ್ತು ಸಮಾಜದ ಜನರು. ಅದಕ್ಕೇನೈತಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಈ ಗೊಲ್ಲರ ಸಮಾಜದವರು ಕೂಡಲಿ ಅಂಥೇಳಿ ನನ್ನ ಹಾರೈಕೆ. ನಮ್ಮ ಮುಂದಿನ ದಿನಮಾನದಲ್ಲಿ ಡಿಶೋ ಅವರು ನಮ್ಮ ಕೃಷ್ಣಮೂರ್ತಿಯನ್ನು ನಮಗೆ ಅನ್ವಯತಿ ಮಾಡಿ ಕೊಡಬೇಕಂಗೆ ವಿನಂತಿ ಕೇಳಿಕೊಳ್ಳುತ್ತೀವಿ. ಇದಕ್ಕಾಗಿ ಜಿಲ್ಲಾಡಳಿತದವರಿಗೆ ಮನವಿ ಕೇಳ್ತೀವಿ. ಮತ್ತು ನಮ್ಮ ಸಮಾಜಕ್ಕೆ ಕೃಷ್ಣ ಜಯಂತಿ ಆಚರಿಸುತ್ತೇವೆ. ಮತ್ತು ನಮ್ಮ ಸಮಾಜಕ್ಕೆ ಯಾವುದೂ ಇನ್ನು ನಮ್ಮ ಸಮಾಜ ಯಾವುದೂ ಜಾಗ ಕೊಟ್ಟಿಲ್ಲ, ಯಾವುದೂ ಇದು ಇದು ಇಲ್ಲ, ಸೌಲಭ್ಯ ಇಲ್ಲ. ಮತ್ತು ನಮ್ಮ ಸಮಾಜಕ್ಕೆ ಒಂದು ಎಕರೆ ಆಲ್ರೆಡಿ ನಾವು ಮನವಿ ಕೊಟ್ಟಿದ್ದೇವೆ. ಕೃಷ್ಣ ಜಯಂತಿ ಸಂಬಂಧ ಇವತ್ತು ನಮಗೆ ಒಂದು ಎಕರೆ ಜಾಗ ಮಂಜೂರು ಮಾಡಬೇಕಂತ ತಮ್ಮಲ್ಲಿ ಕೋರಿರ್ತೇವೆ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.